94ನೇ ಸೀರೆ ನನ್ನನ್ನು ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದ ಕೂಡಲೇ ನೇರವಾಗಿ ಅಂದಿನ ಮಂತ್ರಿಗಳಲ್ಲಿ ನನ್ನನ್ನು ಸೇರಿಸ್ಕೊಂಡು ಮಂತ್ರಿಮಂಡಲದಲ್ಲಿ ಕೊಟ್ಟಂತದ್ದೇ ಮೀನುಗಾರಿಕೆ ಮತ್ತು ಬಂದರ ಇಲಾಖೆ. ಕೆಲವರು ಕೇಳಿದ್ರೆ ನನಗೆ ಅದೆಂತದ್ದು ಬಹಳ ಸಣ್ಣ ಖಾತೆ ಅಲ್ವಾ ಅಂತ. ಆ ಖಾತೆಯಿಂದ ನನಗೆ ಕರಾವಳಿಯಲ್ಲಿ ಜನ ಮಾಡಿದ ಕೆಲಸಕ್ಕೆ ಇವತ್ತು ನೆನಪಿಟ್ಕೊಂಡು ಪ್ರೀತಿಯನ್ನು ಇಟ್ಕೊಂಡಿದೆ. ಆ ವಿಶ್ವಾಸ ಶಾಶ್ವತವಾಗಿ ಇತ್ತು ನನಗೆ, ಅವರ ಮೇಲೆ ಅವರಿಗೆ ನನ್ನ ಮೇಲೆ. ಆ ರೀತಿ ಯಾವತ್ತೂ ನಾವು ಸಹಾಯ ಮಾಡಿದವರಿಗೆ ಸಹಾಯ ಮಾಡಿದ್ರೆ ಅವರಿಗೆ ತೊಂದರೆ ಏನಂತೂ ಕೊಡಬಾರ್ದು ಅನ್ನೋದೊಂದು ಮನೋಭಾವನ. ನಾನು ಯಾರು ಕೆಲಸ ಹೇಳಿದ್ರೆ ನೀವು ಯಾವ ಪಕ್ಷ ಯಾವ ಜಾತಿ ಅಂತ ಕೇಳ್ತಾ ಇರಲಿಲ್ಲ. ನಾನು ಬಂದವರು ಕೆಲಸವನ್ನು ಮಾಡಿಕೊಡ್ತಾ ಇದ್ದೆ. ನನ್ನ ಬಂಧು ಮಿತ್ರರಲ್ಲಿ ಈ ಸಲ ಯಾವ ರೀತಿ ಇದ್ವು ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡುವ ಅಂತ ಹೇಳ್ತಾ ಇದ್ದರು. ಆದರೆ ನೀವು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಿ ಮಾಡಿದ್ರೆ ಕೇಳಿದ್ರು. ನಾನು ಬಂದವರಿಗೇನು ಮಾಡಿದ್ದೇನೆ ಅಂತ ಹೇಳಿದ್ರು. ದೂರವಾಣಿ ಮಾಡಿದ್ರೆ ದೂರವಾಣಿ ರಿಸೀವ್ ಮಾಡ್ತೇನೆ, ಇಲ್ಲಿದ್ರೆ ವಾಪಸ್ ಮಾಡ್ತೇನೆ. ಅವ್ರು ಹೇಳಿದ ಕೆಲಸವನ್ನು ಮಾಡಿ ವಾಪಸ್ ಫೋನ್ ಮಾಡಿ ಹೇಳುವಂತ ಅಭ್ಯಾಸ ನಂದು. ನಾನು ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಹೇಳಿದೆ, ಅದೊಂದು ಹುಟ್ಟು ಗುಣ ಘಟ್ಟ ಬೀರು ಬಿಡಲಿಲ್ಲ ಅಂತ ಹೇಳಿ ಅವರು ಘಟ್ಟ ಅವರು. ಈ ಭಾಗದಲ್ಲಿ ನನಗೆ ನೆನಪಿದೆ ಅಂದು ಕುರುಬಿ ಜನಾಂಗದವರಿಗೆ ಒಂದು ಮನೆಯಲ್ಲಿ 100 ಜನ ಇರ್ತಾ ಇದ್ರು ಅಲ್ಲ ಜನಂತ. ಅವರಿಗೆ ಪ್ರತ್ಯೇಕ ಮನೆಯನ್ನು ಕೊಡುವಂತದ್ದಿರುತ್ತೆ. ಹುಲ್ಲು ಮನೆಗೆ ಪ್ರತಿಯೊಂದು ಹುಲ್ಲು ಮನೆಗೆ ಹಂಚನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದೆ ನಾನು. ಅಲ್ಲಿ ಕೂಡು ಕಟ್ಟಿಗೆ ಒಂದು ಚಪ್ರವನ್ನು ಹಾಕಿ ಕೊಡುವಂತ ವ್ಯವಸ್ಥೆ ಮಾಡಿದೆ. ಮಲಾಟದ 10 ಕಟ್ಟಿಗೂ ಸಹ ಚಪ್ರವನ್ನು ಪ್ರತಿ ಮನೆಗೆ ಇಡೀ ಕ್ಷೇತ್ರದ ಪ್ರತಿ ಮನೆಗೆ ಹಂಚನ್ನು ಕೊಟ್ಟಿದ್ದೆ ನಾನು ನೆನಪಿದೆ. ನಾನು ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳ್ಕೊಳ್ತಾ ಇರುವಂತದ್ದು, ಈ ಹಿಂದೆ ರಸ್ತೆಗಳು ಎಷ್ಟು ಅಪೂರ ಇತ್ತು ಅದನ್ನೇ ಎಷ್ಟು ಅಗ್ನ ಮಾಡಿಸಲು ಪ್ರಯತ್ನವನ್ನು ಮಾಡಿದೆ. ಎಷ್ಟು ವೆಂಟೆ ಡ್ಯಾಮ್ ಅನ್ನ ನೀಲಾವರ ಡ್ಯಾಮ್ನಲ್ಲಿ ಉಪ್ಪು ನೀರಿನ ಅಣೆಕಟ್ಟು ಆ ವೆಂಟೆ ಡ್ಯಾಮ್ಗಳು ಎಷ್ಟು ಮಾಡಿ ಒಂದೊಂದು ಹೊಳೆಗೆ ಎಷ್ಟೆಷ್ಟು ವೆಂಟೆ ಡ್ಯಾಮ್ ಆಯಿತು, ಎಷ್ಟು ಬ್ರಿಡ್ಜ್ಗಳಾಯಿತು. ಇದು ರೈತರಿಗೆ ಸಹಾಯ ಆಯಿತು. ಡ್ಯಾಮಿನಿಂದಾಗಿ ಅವರಿಗೆ ಪ್ರತಿ ಬಾವಿಯಲ್ಲಿ ಜಲಮಟ್ಟ ಮೇಲೆ ಬಂತು ಪ್ರತಿ ಊರಿನಲ್ಲಿ. ನನಗೆ ನೀಲಾವರ ಡ್ಯಾಮ್ ಅಂದ್ಕೊಂಡು ಕಾಡು ಕಾಡುವರೆಲ್ಲ ಹೇಳಿದ್ರು ನಿಮ್ಮಿಂದಾಗಿ ನಮ್ಮ ತೆಂಗಿನ ಮರಕ್ಕೆ ನೀರು ಬಂತು. ಅದಕ್ಕೆ ನಾನು ನಮ್ಮ ಹತ್ರ ನೆನ್ಪು ಮಾಡಿಕೊಳ್ತಾ ಇದ್ದೀನಿ ಏನನ್ನ ಮಾಡಿದ್ದೇವೆ ಅಂತ. ಇನ್ನೊಂದು ಬಾತ್ರೂಮ್ ನ ಬ್ರಿಡ್ಜ್ ಬಿದ್ದೋಯ್ತು ಬಳ್ಳಾರಿಯಿಂದ ಗಣಿ ಇದು ಮ್ಯಾಂಗ್ನೀರ್ ಮಂಗಳೂರು ಪೋರ್ಟಿಗೆ ಹೋಗ್ತಾ ಇದ್ದಾಗ ಬಿದ್ದೋಯ್ತು. ಅದರ ಮೇಲೆ ಓಡಾಟ ಕಾಲದಲ್ಲಿ ಸುತ್ತಾಕಿ ಬರಬೇಕಿತ್ತು. ಅದಕ್ಕೆ ನಾನು ಆರ್ಮಿ ಅವ್ರ ಹತ್ರ ಮಿಲ್ಟ್ರಿ ಅವ್ರ ಹತ್ರ ಹೋದೆ. ಅದಕ್ಕೆ ಒಂದು ಅವರು ತಾತ್ಕಾಲಿಕ ಬ್ರಿಡ್ಜ್ ಅನ್ನು ಕಟ್ಟಿದ್ರೆ ಆಗ್ತದ ಅಂತ ಅವ್ರು ಹೇಳಿದರು. ಒಬ್ಬ ಜನಪ್ರತಿನಿಧಿಯಾದವ ಇಷ್ಟೊಂದು ಆಸಕ್ತಿಯನ್ನು ತಗೊಂಡು ನಮ್ಮ ಹತ್ರ ಬಂದಾಗ ನಮ್ಮ ಕರ್ತವ್ಯ ಅಂತೇಳಿ ಬಂದು. ಆದ್ರೆ ಬಹಳ ಅಗಲ ಆಯ್ತು ಅಂತೇಳಿ ಅದಾದ್ರೂ ಕಡೆಗೆ ನನ್ನ ಸ್ನೇಹಿತರೊಬ್ಬರು ಗುತ್ತಿಗೆದಾರ ಅಂತ ಹೇಳಿದೆ ಬಂಡೆಗಳನ್ನ ಹಾಕಿ ಅದ್ರ ಮೇಲೆ ಮಣ್ಣಾಕಿ ಒಂದು ರಸ್ತೆಯನ್ನು ಮಾಡಿ ರಸ್ತೆಯನ್ನು ಮಾಡಿಕೊಟ್ಟು. ಆದ್ರೆ ಅಂದು ತಾತ್ಕಾಲಿಕ ರಸ್ತೆಯನ್ನು ಮಾಡಿದಕ್ಕೆ ಬಿಲ್ಕೊಡ್ಲಿಕ್ಕೆ ಬಿಡಲಿಲ್ಲ ಅಡ್ಡಾಕಿಂದ ಸಂದಿಕ್ಕೆ. ಆದ್ರೆ ಆ ಗುತ್ತಿಗೆದಾರರು ಕಾಸರಗೂರಿನವರು ಮನುಷ್ಯರೆಷ್ಟು ಒಳ್ಳೆಯವರು ಇರ್ತಾರೆ ಅಂತ ನಾನು ಹೇಳ್ತೇನೆ. ಬಂದು ನನ್ನ ಹತ್ರ ಹೇಳಿದ್ರು ಸರ್ ನನಗೆ ಒಂದು ಬಂಡನ್ನ ಹಾಕ್ಲಿಕ್ಕೆ 30 ಲಕ್ಷ ರೂಪಾಯಿ ಇದೆ, ಆ ದುಡ್ಡನ್ನ ಡ್ರಾ ಮಾಡಿ ಆ ಗುತ್ತಿಗೆದಾರ ಕೊಡ್ತೇನೆ ಅವ್ರು ಡ್ರಾ ಮಾಡಿ ಕೊಡ್ತಾರೆ. ಇದು ಮಾನವೀಯ ಮೌಲ್ಯಗಳನ್ನ ಅರ್ಥ ಮಾಡುವಂಥದ್ದು ಇದರಲ್ಲಿ. ಕೇವಲ ಜಾತಿ ಮತ ಅಲ್ಲ, ಮಾನವೀಯ ಮೌಲ್ಯಗಳು ಬೇಕಾಗ್ತದೆ. ದುಡ್ಡು ದುಡ್ಡಿನಲ್ಲಿ ಆಯ್ಕೆ ಮಾಡುವಂಥದ್ದು ವ್ಯಕ್ತಿಯನ್ನ ಅವನ ಯಾವ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾನೆ ಅನ್ನುವಂಥದ್ದು. ಪ್ರತಿ ಮನೆಗಳಿಗೆ ಹಂಚುಗಳನ್ನು ಹಾಕಿಕೊಟ್ಟು ಆಶ್ರಯ ಮನೆಗಳು ಎಲ್ಲ ಕಡೆಯಲ್ಲಿ ಆಶ್ರಯ ಮನೆಗಳಾಯಿತು. ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು ಪ್ರಯಾಸ ಇಡೀ ಕ್ಷೇತ್ರದಲ್ಲಿ ಮಾಡಿಕೊಟ್ಟಿದ್ದೇನೆ. ಒಂದೋ ಮನೆ ಬಿಡಿದೆ. ಇದನ್ನ ನೆನ್ಪು ಮಾಡಿಕೊಡ್ತಾ ಇದ್ದೇನೆ. ನಾನು ನೆನ್ಪು ಮಾಡ್ಕೊಳ್ಳೋದು ನಿಮ್ಗೆ ನೆನ್ಪು ಮಾಡ್ಕೊಡ್ತಾ ಇದ್ದೇನೆ. ವ್ಯವಸ್ಥೆ ಬದಲಾದಾಗ
ಅನೇಕ ಕಾರಣಗಳು ಬರ್ತದೆ ಮತದಾನವನ್ನು ಮಾಡಲಿಕ್ಕೆ. ಆದರೆ ನಾನು ತಮ್ಮಂತ ಕೇಳಿದಿಷ್ಟೇ, ರಸ್ತೆಗಳನ್ನು ನಿರ್ಮಾಣ ಮಾಡಿದೆ, ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದೆ, ನಿಮ್ಮ ಸಮಸ್ಯೆಗೆ ದೂರವಾಣಿಯಲ್ಲಿ ನನ್ನನ್ನು ಸಂಪರ್ಕ ಮಾಡಿದಾಗ ಅದು ಶಾಲೆ ಕಾಲೇಜ್ ಶಾಲೆ ಸೀಟ್ ಇರಲಿ, ಕಾಲೇಜ್ ಸೀಟ್ ಇರಲಿ, ಆಸ್ಪತ್ರೆಯ ಒಂದು ಬೆಡ್ ಇರಲಿ, ಎಲ್ಲದಕ್ಕೂ ಸಂಪರ್ಕವನ್ನು ಮಾಡಿ ಅಲ್ಲಿ ಸೇರಿದ ಆಸ್ಪತ್ರೆ ಸೇರಿದೊಂದು ಅವರು ಕಡೆಗೆ ಹೊರಗೆ ಬರುವಾಗ ಬಿಲ್ ಅನ್ನು ಕಮ್ಮಿ ಮಾಡ್ತಾ ಅದೃಷ್ಟ ಮಾಡುವಂತ ಪ್ರಯತ್ನ ಮಾಡಿದ್ರು. ಇದು ನಮ್ಮ ನಿಮ್ಮ ವೈಯಕ್ತಿಕ ಸಂಬಂಧದಿಂದ ಆದಂಥದ್ದು. ಯಾಕಂದ್ರೆ ನಾವು ಕೇವಲ ರಾಜಕೀಯ ಸಂಬಂಧ ಅಲ್ಲ, ನಾನು ಹೇಳುವಂಥದ್ದು ರಾಜಕೀಯದಿಂದ ಹೊರತಾಗಿ ಒಂದು ಸಂಬಂಧ ಇತ್ತು ಬ್ರಹ್ಮ ಕ್ಷೇತ್ರದಲ್ಲಿ. ನಮ್ದು